ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪ್ರತಿದಿನವೂ ಡಿಮ್ಯಾಂಡ್ ಇರುವಂಥ ಒಂದು ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಬಿಸ್ನೆಸ್ನ ಮಾಡಿದ್ರೆ ನೀವು ಪ್ರತಿದಿನ 12 ರಿಂದ 15 ಸಾವಿರ ರೂಪಾಯಿವರೆಗೂ ಕೂಡ ಇನ್ಕಮ್ನ ಗಳಿಸ್ಬೋದು. ನೀವು ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತೀರಾ ಅಂದರೆ ಅದಕ್ಕಿಂತ ಕೂಡ ಜಾಸ್ತಿನೇ ಇನ್ಕಮ್ನ ನೀವು ಇಲ್ಲಿ ಗಳಿಸ್ಕೊಳ್ಬೋದು. ಫ್ರೆಂಡ್ಸ್, ಕಂಪ್ನಿ ನಿಮಗೆ ಟ್ರೈನಿಂಗ್ನ ಕೊಡುತ್ತೆ, ನೀವು ಡೀಲರ್ಶಿಪ್ನ ಕೂಡ ಎಲ್ಲ ಕಡೆನೂ ಕೂಡ ಕೊಟ್ಕೊಳ್ಬೋದು ಈ ಬಿಸ್ನೆಸ್ನಲ್ಲಿ. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ನೀವೇ ಮೊದಲು ನಿಮ್ಮ ಊರಿಗೆ ಮಾಡ್ಬೋದು, ನಿಮ್ಮ ಏರಿಯಾಕ್ಕೆ ನೀವೇ ಮೊದಲು ಸ್ಟಾರ್ಟ್ನ ಮಾಡ್ಬೋದು. ನಿಮ್ಮ ಒಂದು ತಾಲೂಕು, ನಿಮ್ಮ ಒಂದು ಜಿಲ್ಲೆಗೆ ನಿಮ್ಮದೇ ಆದಂಥ ಒಂದು ಕಂಪ್ನಿನ ಮಾಡಿಕೊಂಡು ನೀವೇ ಸಪ್ಲೈನ ಕೂಡ ಮಾಡ್ಬೋದು. ಅಂಥ ಒಂದು ಉತ್ತಮವಾದಂಥ ಬಿಸ್ನೆಸ್ ಆಗಿದೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಾವೆಲ್ಲ ಡೀಲರ್ಶಿಪ್ ಫ್ರಾಂಚೈಸಿ ತಗೊಳ್ಳೋದಕ್ಕಿಂತನೂ ನಾವಾಗೆ ಓನಾಗಿ ಮ್ಯಾನುಫ್ಯಾಕ್ಚರಿಂಗ್ನ ಮಾಡಿ ಬಿಸ್ನೆಸ್ನ ಮಾಡಿದ್ರೆ ಹೆಚ್ಚಿನ ಲಾಭ ಇರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಸ್ವಲ್ಪನೂ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಬೇಕಾಗುತ್ತೆ, ಆಗ ನಿಮಗೆ ಈ ಬಿಸ್ನೆಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಹಾಗೆಯೇ ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಆಗಿರ್ತೀರ, ಆದರೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿರೋದಿಲ್ಲ. ಈಗಲೇ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಹೊಸ ಹೊಸ ವಿಡಿಯೋಗಳು ನಿಮ್ಮ ಬಳಿಗೆ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್, ನೀವು ಈ ಬಿಸ್ನೆಸ್ನ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಮಷಿನ್ ಬೇಕಾಗುತ್ತೆ. ಹಾಗಾದರೆ ಈ ಮಷಿನ್ನ ಯೂಸ್ ಮಾಡಿಕೊಂಡು ಯಾವ ಬಿಸ್ನೆಸ್ನ ಮಾಡೋದು ಅಂತ ನೋಡಿದಾದರೆ PVC ಪೈಪ್ ಮೇಕಿಂಗ್ ಬಿಸ್ನೆಸ್. ಹೌದು ಫ್ರೆಂಡ್ಸ್, ನಾವೆಲ್ಲರೂ ಡೀಲರ್ಶಿಪ್ ಆಗಿ ಡೀಲರ್ಶಿಪ್ನ ತೊಗೊಂಡು ಅಥವಾ ಡೀಲರ್ಸ್ ಹತ್ರ ನಾವು ಪೈಪ್ನ ತೊಗೊಂಡು ಬರ್ತೀವಿ. ಆದರೆ ನಾವೇ ಮ್ಯಾನುಫ್ಯಾಕ್ಚರಿಂಗ್ನ ಮಾಡೋದ್ರಿಂದ ಹೆಚ್ಚಿನ ಲಾಭ ನಾವು ಗಳಿಸ್ಕೊಳ್ಬೋದಾಗಿದೆ. ಫ್ರೆಂಡ್ಸ್, ಈ ಮಷಿನ್ ಬೆಲೆ ಬಂದು 8.5 ಲಕ್ಷದಿಂದ ಶುರುವಾಗುತ್ತೆ. ಇದು ಫುಲ್ಲಿ ಆಟೋಮ್ಯಾಟಿಕ್ ಮಷಿನ್. ಹಾಗೆಯೇ ಫ್ರೆಂಡ್ಸ್, ಈ ಬಿಸ್ನೆಸ್ಗೆ ಬೇಕಾಗುವಂಥ ರಾ ಮೆಟೀರಿಯಲ್ ಏನು ಅಂತ ನೋಡಿದಾದರೆ PVC ರೈಸಿನ್ ಬೇಕಾಗುತ್ತೆ. ಹಾಗೆಯೇ ಯಾವ ಕಲರ್ನಲ್ಲಿ ಪೈಪ್ ಬೇಕೋ ಆ ಕಲರ್ ಬೇಕಾಗುತ್ತೆ. ಈ PVC ರೆಸಿನ್ ಬೆಲೆ ಬಂದು 1 KGಗೆ 65 ರೂಪಾಯಿ ಆಗುತ್ತೆ. ಫ್ರೆಂಡ್ಸ್, ಈ ಪ್ರೈಸ್ ಅನ್ನೋದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ಫ್ರೆಂಡ್ಸ್, ಈ ಮಷಿನ್ನ ಯೂಸ್ ಮಾಡಿಕೊಂಡು ರಾ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ಹೇಗೆ PVC ಪೈಪ್ಗಳನ್ನ ತಯಾರಿಸ್ತಾರೆ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಮಷಿನ್ ನಿಮಗೆ ನೋಡೋದಕ್ಕೆ ಈ ರೀತಿ ಇರುತ್ತೆ. ರಾ ಮೆಟೀರಿಯಲ್ ಈ ರೀತಿಯಾದಂಥ ಬ್ಯಾಗ್ಗಳಲ್ಲಿ ಇರುತ್ತೆ. ಫ್ರೆಂಡ್ಸ್, ಈ ರೈಸನ್ಸ್ನ ನಾವು ವೆಯ್ಟ್ಗೆ ತಕ್ಕನಾಗಿ ತೊಗೊಳ್ಬೇಕಾಗುತ್ತೆ, ಅದಕ್ಕೆ ತಕ್ಕನಂಥ ಕಲರ್ನ ನಾವು ಆ್ಯಡ್ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇದನ್ನ ನಾವು ನೆಕ್ಸ್ಟು ಮಷಿನಲ್ಲಿ ಮಿಕ್ಸ್ನ ಮಾಡ್ಕೊಳ್ಬೇಕಾಗುತ್ತೆ. ಇದು ಮಿಕ್ಸಿಂಗ್ ಮಷಿನ್, ಇದರಲ್ಲಿ PVC ರೈಸಿನ್ ಹಾಗೆಯೇ ಕಲರ್ನ ನಾವು ಮಿಕ್ಸ್ನ ಮಾಡ್ಕೊಳ್ಬೇಕಾಗುತ್ತೆ. ಈ ಮಷಿನ್ ಸ್ವಿಚ್ನ ಆನ್ ಮಾಡಿದ್ರೆ ಸಾಕು, ಇದು ನೀಟಾಗಿ ಮಿಕ್ಸ್ನ ಮಾಡುತ್ತೆ. ಫ್ರೆಂಡ್ಸ್, ನೀಟಾಗಿ ಮಿಕ್ಸ್ ಆದ ನಂತರ ಈ ರೀತಿಯಾಗಿ ಔಟ್ಪುಟ್ ಬರುತ್ತೆ. ಇದನ್ನ ನಾವು ಬೇರೆ ಮಷಿನಲ್ಲಿ ಹಾಕಿ ಪೈಪ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಈ ಪೌಡರ್ನ ತಗೊಂಡು ಗ್ರ್ಯಾನ್ಯೂಲ್ಸ್ ರೀತಿಯಲ್ಲಿ ನಾವು ರೆಡಿನ ಮಾಡ್ಕೊಳ್ಬೇಕಾಗುತ್ತೆ. ಈ ಪೌಡರ್ನ ತಗೊಂಡು ಈ ಮಷಿನಲ್ಲಿ ಹಾಕಬೇಕಾಗುತ್ತೆ. ಕಂಪ್ನಿಯವರು ಕಂಪ್ಲೀಟ್ ಆದಂಥ ಟ್ರೈನಿಂಗ್ನ ನಿಮಗೆ ಕೊಡ್ತಾರೆ. ಆ ಮಷಿನಲ್ಲಿ ಹಾಕಿದ ನಂತರ ಈ ರೀತಿಯಾಗಿ ಗ್ರ್ಯಾನ್ಯೂಲ್ಸ್ ರೀತಿಯಲ್ಲಿ ಔಟ್ಪುಟ್ ನಮಗೆ ಸಿಗುತ್ತೆ. ಈ ರೀತಿ ತಯಾರಾದಂಥ ಗ್ರ್ಯಾನ್ಯೂಲ್ಸ್ನ ನಾವು ಬೇರೆ ಮಷಿನಲ್ಲಿ ಹಾಕಿ PVC ಪೈಪ್ನ ನಾವು ತಯಾರು ಮಾಡಬೇಕಾಗುತ್ತೆ. ಗ್ರ್ಯಾನ್ಯೂಲ್ಸ್ನ ಈ ರೀತಿಯಾಗಿ ಮಷಿನಲ್ಲಿ ಹಾಕಿದ ನಂತರ ನಾವು ಮಷಿನ್ನ ಆಪರೇಟ್ನ ಮಾಡಬೇಕಾಗುತ್ತೆ. ಆ ಮಷಿನಲ್ಲಿ ಹಾಕಿದ ನಂತರ ಅದು ಹೀಟ್ ಆಗ್ತಾ ಔಟ್ಪುಟ್ ನಮಗೆ ಈ ರೀತಿಯಲ್ಲಿ ಸಿಗುತ್ತೆ ಮಷಿನಲ್ಲಿ. ಈ ರೀತಿಯಾಗಿ ಹೊರಗಡೆ ಬಂದಂಥ ಪೈಪ್ ತುಂಬಾ ಹೀಟ್ ಇರುತ್ತೆ, ಅದಕ್ಕೆ ನಾವು ನೀರನ್ನ ಕೂಡ ಸಪ್ಲೈ ಮಾಡಬೇಕಾಗುತ್ತೆ. ಮಷಿನ್ ಸೆಟಪ್ ಎಲ್ಲವನ್ನು ಕೂಡ ಕಂಪ್ನಿಯವರು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸಿ ಕೊಡ್ತಾರೆ. ಈ ರೀತಿಯಾಗಿ ನಾವು ಪೈಪ್ನ ರೆಡಿನ ಮಾಡ್ಕೊಳ್ಬೋದು. ಈ ರೀತಿಯಾಗಿ ರೆಡಿ ಆದಮೇಲೆ ಎಷ್ಟು ಫೀಟ್ಗೆ ಬೇಕು ಅನ್ನೋದನ್ನ ನಾವು ಪೈಪ್ನ ಕಟ್ನ ಮಾಡ್ಕೊಳ್ಬೇಕಾಗುತ್ತೆ. ಕಟ್ ಆದ ನಂತರ ನಾವು ಸ್ಟೋರ್ನ ಮಾಡಬೇಕಾಗುತ್ತೆ. ಈ ಪೈಪ್ಗಳನ್ನ ನೀವು ನಿಮ್ಮ ಏರಿಯಾದಲ್ಲಿರುವಂಥ ಹಾರ್ಡ್ವೇರ್ ಶಾಪ್ಗಳಿಗೆ ಸೇಲ್ನ ಮಾಡ್ಬೋದು. ಹಾಗೆ ನೀವು ನಿಮ್ಮದೇ ಆದಂಥ ಬ್ರ್ಯಾಂಡ್ನ ರಿಜಿಸ್ಟ್ರೇಷನ್ ಮಾಡಿಸಿ GST ಲೈಸೆನ್ಸ್ನ ತೊಗೊಳ್ಬೇಕಾಗುತ್ತೆ. ಹಾಗೆಯೇ ಫ್ರೆಂಡ್ಸ್, ನೀವು ಈ ಪೈಪ್ನ ಡೀಲರ್ಶಿಪ್ನ ಕೊಡ್ಬೋದು. ಡೀಲರ್ಶಿಪ್ನ ಕೊಡೋದ್ರಿಂದ ತುಂಬಾ ಲಾಭ ಸಿಗುತ್ತೆ. ಡೀಲರ್ಸ್ಗಳು ಅವರಿಗೆ ಇನ್ವೆಸ್ಟ್ಮೆಂಟ್ ಇಲ್ಲದೇನೋ, ಇನ್ವೆಸ್ಟ್ಮೆಂಟ್ ಕಮ್ಮಿ ಇಲ್ಲೋ, ನೀವು ಅವರಿಗೆ ಡೀಲರ್ಶಿಪ್ನ ಕೊಡಬೇಕಾಗುತ್ತೆ. ಡೀಲರ್ಶಿಪ್ ಡಿಸ್ಟ್ರಿಬ್ಯೂಷನ್ ಶಿಪ್ನ ಕೊಟ್ಟರೆ ಆರಾಮಾಗಿ ಸೇಲ್ ಆಗುತ್ತೆ, ಆಗ ನೀವು ಮಾರ್ಕೆಟಿಂಗ್ನ ಮಾಡಬೇಕು ಅನ್ನೋಂಥ ಚಿಂತೆ ಇರಲ್ಲ ಡೀಲರ್ಶಿಪ್ಗೆ. ಹಾಗೆಯೇ ಡಿಸ್ಟ್ರಿಬ್ಯೂಷನ್ ಶಿಪ್ಗೆ ನೀವು ಪ್ರಮೋಟ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನೀವು ಕೂಡ ಈ ಬಿಸ್ನೆಸ್ನ ಮಾಡ್ತೀರಾ ಅಂದರೆ ನಾನು ಡಿಸ್ಕ್ರಿಪ್ಷನ್ ಹಾಗೆಯೇ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ಡಿಟೇಲ್ಸ್ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಒಂದ್ಸರಿ ಡಿಸ್ಕ್ರಿಪ್ಷನ್ನ ಚೆಕ್ನ ಕೂಡ ಮಾಡ್ಕೊಳ್ಬೋದು. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಟ್ರೈನಿಂಗ್ ಬಗ್ಗೆ ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ತಿಳ್ಕೊಂಡು ನೀವು ಕೂಡ ಈ ಬಿಸ್ನೆಸ್ನ ಸ್ಟಾರ್ಟ್ನ ಮಾಡಿ. ಹಾಗಾದರೆ ಫ್ರೆಂಡ್ಸ್, ಈ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಹೇಗಿರುತ್ತೆ ಅಂತ ನೋಡಿದಾದರೆ ಪೈಪ್ ಕ್ವಾಲಿಟಿ ಮೇಲೆ ರೇಟ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಪೈಪ್ ಸೈಜ್ ಮೇಲೆ, ಕ್ವಾಲಿಟಿ ಮೇಲೆ, ಹೈ ಕ್ವಾಲಿಟಿ, ಲೋ ಕ್ವಾಲಿಟಿ ಮೇಲೆ ನಿಮಗೆ ಪ್ರೈಸ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಅವರೇಜ್ ಆಗಿ ಹೇಳಬೇಕು ಅಂದರೆ ಫ್ರೆಂಡ್ಸ್, 30ರಿಂದ 35% ವರೆಗೂ ಕೂಡ ನಾವು ಈ ಪೈಪ್ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಮಾರ್ಜಿನ್ನ ಗಳಿಸ್ಕೊಳ್ಬೋದಾಗಿದೆ. ತಿಂಗಳಲ್ಲಿ ನೀವು 10 ಲಕ್ಷ ರೂಪಾಯಿ ಆಗೋಷ್ಟು ಸೇಲ್ನ ಮಾಡ್ತೀರಾ ಅಂದರೆ ನಿಮಗೆ 3.5 ಲಕ್ಷ ರೂಪಾಯಿವರೆಗೂ ಕೂಡ ಇನ್ಕಮ್ ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಈ ಬಿಸ್ನೆಸ್ ಬಗ್ಗೆ ಸಂಪೂರ್ಣವಂಥ ಮಾಹಿತಿ. ಫ್ರೆಂಡ್ಸ್, ನಿಮಗೇನಾದ್ರೂ ಡೌಟ್ ಇದ್ರೆ ಕಮೆಂಟ್ನ ಮಾಡಿ, ಹಾಗೆಯೇ ವಿಡಿಯೋಗೊಂದು ಲೈಕ್ನ ಮಾಡಿ, ಆದಷ್ಟು ಶೇರ್ನ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಹಾಕ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ನ ಮಾಡಿ. ಧನ್ಯವಾದಗಳು.